ವೀಕ್ಷಕರೇ ಮೊಗವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ತುಮಕೂರು ನಗರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಟಿಕೆಟ್ ನೀಡಬೇಕೆಂದು ಆಡಿಟರ್ ಹಾಗೂ ಹಿರಿಯ ಜೆಡಿಎಸ್ ಅಲ್ಪಸಂಖ್ಯಾತರ ವಿಭಾಗದ ಮುಖಂಡ ಸುಲ್ತಾನ್ ಮೊಹಮ್ಮದ್ ರವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಪತ್ರ ಬರೆದು ಒತ್ತಾಯಿಸಿದರು. ಕಳೆದ 35 ವರ್ಷಗಳಿಂದ ಜೆಡಿಎಸ್ನಲ್ಲಿ ವಿವಿಧ ಘಟಕಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ತುಮಕೂರು ನಗರದಲ್ಲಿ 55,000 ಮುಸ್ಲಿಂರಿದ್ದು ಇದರಿಂದ ನನಗೆ ಜೆಡಿಎಸ್ನಿಂದ ಟಿಕೆಟ್ ನೀಡಿದರೆ ಗೆಲುವು ಸಾಧಿಸುತ್ತೇನೆ ಎಂದು ಸುಲ್ತಾನ್ ಮೊಹಮ್ಮದ್ ಹೇಳಿದ್ದಾರೆ. ಜಿಲ್ಲೆಯ ಯಾವುದೇ ಕ್ಷೇತ್ರದಲ್ಲಿ ಜೆಡಿಎಸ್ನಿಂದ ಮುಸ್ಲಿಂರಿಗೆ ಟಿಕೆಟ್ ನೀಡಿರುವುದಿಲ್ಲ ಎಂದು ಹೇಳಿದ್ದಾರೆ. ನಾನು ಸುಮಾರು 35 ವರ್ಷದಿಂದ ಜೆಡಿಎಸ್ನಲ್ಲಿ ಅಲ್ಪಸಂಖ್ಯಾತ ಅಧ್ಯಕ್ಷ ಆಗಿದ್ದೆ, ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಈಗ ಹಾಲಿ ನಾನು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಜೆಡಿಎಸ್ ಜಿಲ್ಲಾ ಘಟಕಕ್ಕಾಗಿದ್ದೀನಿ. ನಂತರ 2007-08 ನಾನು ಒಂದು ವರ್ಷ ಕಾಲ ಟೂಡ ಅಧ್ಯಕ್ಷ ಆಗಿದ್ದೆ. ಆ ಸಮಯದಲ್ಲಿ ನನ್ನ ಆಡಳಿತದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ನಾನು ಮಾಡಿದ್ದೀನಿ ಟೂಡಲ್ಲಿ ಮಾತ್ರ, ಟೂಡಲ್ಲಿ ಸಹ. ನಂತರ ಈಗೇನಾಗಿದೆ ಅಂತೇಳಿದ್ರೆ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಜೆ ಡಿ ಎಸ್ ಇತಿಹಾಸದಲ್ಲಿ ಮುಸ್ಲಿಮ್ಸ್ ಸೀಟ್ ಕೊಟ್ಟಿಲ್ಲ ಮುಸ್ಲಿಮ್ಸ್ಗೆ ಯಾವುದೋ ಸೀಟ್ ಕೊಟ್ಟಿಲ್ಲ ಎಮ್ ಎಲ್ ಎಗೆ. ಆ ಕಾರಣಕ್ಕೆ ನಮ್ಮಲ್ಲಿ ಈಗ ತುಮಕೂರಲ್ಲಿ ಸುಮಾರು 55,000-60,000 ಮುಸ್ಲಿಂ ಓಟ್ ಇದೆ ಈಗ, ಮತ್ತು ಇತರೆ ಓಟ್ಗಳು ಎಲ್ಲ ಬರ್ತವೆ ನಮಗೆ. ಆ ಕಾರಣಕ್ಕೆ ನಾವು ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಏನು ಕೇಳಿದ್ದೀವಿ ಅಂತೇಳಿದ್ರೆ, ಒಂದು ಸತಿ ಈ ಬಾರಿ ನನಗೆ ಅವಕಾಶ ಮಾಡಿಕೊಡಿ ಅಂತ. ಯಾಕಂದರೆ ನಾನು ಮೋಸ್ಟ್ ಪಾಪ್ಯುಲರ್ ಫಿಗರ್ ಇನ್ ತುಮಕೂರು, ನಾನು ತುಮಕೂರು ಸಿಟಿಲಿ, ತುಮಕೂರು ಜಿಲ್ಲೆಯಲ್ಲಿ ನನ್ನದೇ ಒಂದು ಪ್ರಭಾವ ಇದೆ. ಎಲ್ಲ ಜಾತಿ ಜನ ನೆಂಟಸ್ಥಾನ ಇದೆ, ಎಲ್ಲರಿಗೂ ನಾನು ಒಂದು ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ದೀನಿ. ಎಲ್ಲ ವರ್ತಕರ ಕ್ಲಾಸ್ಲಿ, ಬಡವರಿ, ಬಗ್ಲಿರಿ, ಅಲ್ಪಸಂಘದರು, ಹಿಂದುಳ ವರ್ಗ, ದಲಿತ ವರ್ಗ ಎಲ್ಲ ನಾನು ಸಂಪರ್ಕ ಇಟ್ಕೊಂಡಿದ್ದೀನಿ. ಆ ಕಾರಣಕ್ಕೆ ನಾನು ಗೆಲ್ಲೇ ಗೆಲ್ತೀನಿ ಅಂತ ನಾನು ದೇವೇಗೌಡರಿಗೂ ಮತ್ತು ಕುಮಾರಸ್ವಾಮಿಗೆ ನಾನು ಕೇಳ್ಕೊಂಡಿದ್ದೀನಿ. ಅದಕ್ಕೆ ನಾನು ಈ ಸತಿ ನನಗೆ ಅವಕಾಶ ಮಾಡಿಕೊಟ್ರೆ ನಾನು ನಿಜವಾಗ್ಲೂ ನಾನು ಜೆ ಡಿ ಎಸ್ಸಿಂದ ಸ್ಪರ್ಧಿಸ್ತೀನಿ, ಮತ್ತು ನಾನು ಗೆಲ್ಲದೆ ನಾನು ಒಂದು ಒಳ್ಳೆಯ ಸ್ಥಾನಮಾನ ತರ್ತೀನಿ ಅಂತ ನನ್ನ ಹೇಳಿಕೆ. ಶಾಸಕ ಎಸ್ಆರ್ ಶ್ರೀನಿವಾಸ್, ಯಾವುದೇ ಪಕ್ಷಕ್ಕೆ ಹೋದರೂ ನೀವು ಯಾರು ಮತ ಹಾಕಬಾರದು ಎಂದು ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ಮನವಿ ಮಾಡಿದರು. ತಾಲೂಕಿನ ಮಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ಆಯೋಜನೆ ಮಾಡಿದ್ದ ಸಮಚಿತ್ತ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ ತಾಲೂಕಿನ ಮುಖಂಡರಿಗೆ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ನಾಯಕರುಗಳು ಟಿಕೆಟ್ ನೀಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವ ಕೆಲಸಕ್ಕೆ ಮುಂದಾಗಬೇಕು. ಕಷ್ಟ ಬಿದ್ದು ಕಟ್ಟಿರುವಂತಹ ಪಕ್ಷಕ್ಕೆ ಮತ್ತೊಬ್ಬರನ್ನು ತಂದು ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಡುವಂತಹ ಕೆಲಸಕ್ಕೆ ಮುಂದಾಗಬಾರದು ಎಂದು ಮನವಿ ಮಾಡಿದರು. ಇಲ್ಲಿ ಒಂದು ಸಮಸ್ಯೆ ಆಗಿದೆ ನಮಗೆ, ಹೋಗಲು ನುಂಗಕ್ಕೂ ಆಗಲ್ಲ, ಹೋಗಬೇಕು ಆಗಲ್ಲ. ಇಲ್ಲಿ ಹೈಕಮಾಂಡ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಯಾರನ್ನೂ ಕರ್ಕೊಂಡ್ಬರಕ್ ಹೊರಟಿದ್ದೇನೆ, ನಮಗೆ ದುಃಖ ಆಗ್ತದೆ. ನಾವು ಈ ಸ್ವಸಹಾಯ ಪಕ್ಷ ಕಟ್ಟಿ ಪ್ರತಿ ವರ್ಷ ಹಿಂಗೆ ಹೀಗೆ ಮಾಡಿ 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 ನಾವು ಇಲ್ಲಿ ದೊಡ್ಡವರಿಗೆ ನಮ್ಮನ್ನ ಇಲ್ಲೇ ಕೂರಿಸಿ ಬೇರೆಯವರಿಗೆ ಮನೆ ಹಾಕಕ್ ಹೊರಡ್ತಾರೆ, ಅದನ್ನ ಮೇಲ್ಮಟ್ಟದಲ್ಲಿ ಅವರು ಸರಿಯಾಗಿ ಬುದ್ಧಿ ಕೊಟ್ಟಿರ್ಬೇಕಾದ್ರೆ ಮೇಲ್ಮಟ್ಟದವರು. ಕಾಂಗ್ರೆಸ್ ಮುಖಂಡ ಜಿ ಎಸ್ ಪ್ರಸನ್ನ ಕುಮಾರ್ ಮಾತನಾಡಿ, ಕೋಗಿಲೆ ಕಟ್ಟುವಂತಹ ಗೂಡಿಗೆ ಕಾಗಿ ಬಂದು ಮೊಟ್ಟೆ ಇಡುವಂತೆ ಆಗಿದೆ ಗುಬ್ಬಿಯ ಕಾಂಗ್ರೆಸ್ ಪರಿಸ್ಥಿತಿ. ಅದು ಆಗುವುದಕ್ಕೆ ತಾವು ಯಾರು ಬಿಡಬಾರದು. 20 ವರ್ಷಗಳಿಂದ ಆಡಳಿತ ಮಾಡಿರುವ ಶಾಸಕ ಶ್ರೀನಿವಾಸ್ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ, ತಾಲೂಕಿನಲ್ಲಿ ಸಂಪೂರ್ಣವಾಗಿ ಆಡಳಿತ ಕುಸಿದಿದೆ ಎಂದು ತಿಳಿಸಿದರು. ನಾವು ಬಂದು ಇಲ್ಲಿ ಭಾಷಣ ಕೇಳಿದ್ರೆ ಸಾಕ, ನಿಮ್ಮ ಮನೇಲಿ ಇರೋ ಪಕ್ಕದಲ್ಲಿ ಇರೋರ್ಗು ಹೇಳ್ಬೇಕಲ್ಲ. ಇವತ್ತು ಗ್ಯಾಸ್ ಹೋದ್ವಿ, ಏನೇ ತರಕ್ಕೆ ಹೋಗಿ ಎಲ್ಲ ರೇಟ್ ಜಾಸ್ತಿ ಆಗಿದೆ. BJP ಸರ್ಕಾರ ಬಂದು ನಮ್ಮ ಮನೆ ಮಠಗಳೆಲ್ಲ ಹಾಳಾಗೋಗಿದೆ. ಅಂತ ಸರ್ಕಾರ ನಾವಿನ್ನೂ ಉಳಿಸ್ಕೊಬೇಕಾ? ಈಗ ಮುಂದೆ ರಚನೆ ಆಗ್ತದೆ ಸರ್ಕಾರ, ಆ ಸರ್ಕಾರನ ಉಳಿಸ್ಕೊಳ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ನಾವ್ ಬೇರೆ ಸರ್ಕಾರ ತರಬೇಕಾ? ನಮ್ ಕಾಂಗ್ರೆಸ್ ಸರ್ಕಾರ ಎಲ್ಲಿದೆ ಅಂತ ನಾವು ಉಳಿಕೊಂಬೇಡವಾ? ಈಗ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಇಲ್ಲಿ ತಂದೇ ತರ್ತೀವಿ ಅಂತ ಇವೆಲ್ಲ ಪ್ರತಿಜ್ಞೆ ಮಾಡಬೇಕು. ನೀವೊಬ್ಬರೇ ಕಾಂಗ್ರೆಸ್ಗೆ ವೋಟ್ ಹಾಕದ್ರೆ ಸಾಲದು, ನಿಮ್ಮ ಪಕ್ಕದಲ್ಲಿರೋರು, ನಿಮ್ಮ 18 ವರ್ಷ ಆದವರು ಎಲ್ಲರನ್ನೂ ಕರ್ಕೊಂಬಂದು ನೋಡ್ರಿ ಹಾಳಾಗೋಯ್ತು ದೇಶ, ನಮ್ಮನ್ನೆಲ್ಲ ತಿಂದು ನೀರು ಕುಡಿದ್ಬಿಟ್ರು, 40% ಲಂಚ ಹೊಡ್ಕೊಂಡು ಅವ್ರ ಮನೆ ಮೇಲೆ ಮನೆ ಕಟ್ಟಿಸ್ಕೊಂಡ್ರೆ ಹೊರತು ನಾವು ಬಡವರು ಬಡವರಾಗೇ ಉಳಿದಿದ್ದೀವಿ, ಅರ್ಥ ಮಾಡಿ. ಜಿಲ್ಲಾ ಕಾರ್ಯದರ್ಶಿ ಶಂಕರಾನಂದ ಮಾತನಾಡಿ, ಈಗಿನ ಬಿಜೆಪಿ ಸರ್ಕಾರ ಎರೆಹುಳುವನ್ನು ಎಸೆದು ತಿಮಿಂಗಿಲವನ್ನು ಹಿಡಿಯುವ ಕೆಲಸಕ್ಕೆ ಮುಂದಾಗಿದೆ. ತಾಲೂಕಿನಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದ್ದು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಕೆಲಸ ಮಾಡಿದಾಗ ಖಂಡಿತವಾಗಿಯೂ ಗೆಲುವಿನ ದಡ ಸೇರುತ್ತೇವೆ, ಇದಕ್ಕೆ ಎಲ್ಲರೂ ಶ್ರಮಿಸಬೇಕು ಎಂದು ತಿಳಿಸಿದರು. ನಾನು ಒಂದೇ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈ ಬಿಜೆಪಿ ಅವರು ನನಗೆ ತಿಳಿದ ಮಟ್ಟಿಗೆ
ಏನೀಗ ನದಿಗಳದೇ ಹಳ್ಳ ಕೊಳಗಳದೇ ಇಲ್ಲ ಸಮುದ್ರಗಳದೇ ಎರೆಹುಳು ಹಾಕಿ ಮೀನು ಹಿಡಿತಾರಲ್ಲ ಆ ಪರಿಸ್ಥಿತಿ ಬಂದ್ಬಿಟ್ಟವೆ. ಈ ಚುನಾವಣೆ ಹತ್ರ ಬಂದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಬಂಡವಾಳ ಹಾಕೋದು, ಆಮೇಲೆ ನಿರಂತರವಾಗಿ 6-8 ತಿಂಗಳು ಸ್ವಲ್ಪ ಅಲ್ಪ ಸ್ವಲ್ಪ ಬಂಡವಾಳ ಹಾಕೊಂಡು ನಿರಂತರವಾಗಿ 5 ವರ್ಷಗಳ ಕಾಲ ಬಹಳ ಬೃಹತ್ ಪ್ರಮಾಣದಲ್ಲಿ ಬಂಡವಾಳದ ಕೊಳ್ಳೆ ಹೊಡೆಯುವಂತ ಒಂದು ಸನ್ನಿವೇಶಕ್ಕೆ ಅಂತವ್ರಿಗೆ ವ್ಯವಸ್ಥೆ ಮಾಡುವಂತ ಸನ್ನಿವೇಶ ಬಂದು ಇವತ್ತು ಜನತೆಯಲ್ಲಿ ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಜನತೆ ಚಿಂತೆ ಮಾಡಬೇಕಾಗಿದೆ. ಎಲ್ಲ ಅರಿವಿರ್ತಕ್ಕಂತ ಜನ ಇವತ್ತು ನಮ್ಮ ರಾಜ್ಯದಲ್ಲಿ ಎರಡನೇ ಒಂದು ಶ್ರೀಮಂತ ತಾಲೂಕು ಅಂತ ಹೇಳಿದ್ರೆ ನಾನು ಹೆಮ್ಮೆ ಪಡ್ತೀನಿ. ಇವತ್ತು ಇಲ್ಲಿ ಎಸ್ಪೆಷಲಿ ಈ ಮಾರ್ಶೆಟ್ಟಿಯಲ್ಲಿ ಪಂಚಾಯಿತಿ ಇವತ್ತು ದೇಶದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ. ಇವತ್ತು HAL ಘಟಕ ಇವತ್ತು ಲೋಹದ ಅಕ್ಕಿಗಳನ್ನ ಇಲ್ಲಿ ಉಡಾವಣೆಗಿರ್ಬೋದು ಇನ್ನೊಂದು ಇದ್ದಿರಬೇಕು ಅಂತ ಒಂದು ಜಾಗದ ಅಕ್ಕಪಕ್ಕದ ಹಳ್ಳಿಗಳು ಈ ಪಂಚಾಯಿತಿ ಸೇರಿದೆ ಅಂದ್ರೆ ಇದೊಂದು ಮಾದರಿ ತಾಲೂಕು ಪಂಚಾಯಿತಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ದೇಶ ಪೂರ್ತಿ ಗಮನ ಹರಿಸ್ತಾ ಇದೆ. ಇನ್ನು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರಸಿಂಹಯ್ಯ, ಜಯಣ್ಣ, ಮುಖಂಡರಾದ ಶ್ರೀನಿವಾಸ್, ಚಿಕ್ಕರಂಗೇಗೌಡ, ಶಶಿಕಿರಣ್, ಶಿವಾನಂದ್, ಪಣೀಂದ್ರ ಕುಮಾರ್, ಚಂದ್ರಶೇಖರ್ ರಾಧಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಅರಸೀಕೆರೆ ತಾಲೂಕು ಕಚೇರಿಯನ್ನು ಜಪ್ತಿ ಮಾಡಲು ಕೋರ್ಟ್ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟವರು ಕಚೇರಿಯಲ್ಲಿದ್ದ ಟೇಬಲ್, ಕುರ್ಚಿ, ಟಿವಿ ಇವುಗಳನ್ನು ತೆಗೆದುಕೊಂಡು ಹೋಗಲು ಎಲ್ಲಾ ವಸ್ತುಗಳನ್ನು ಕಚೇರಿಯ ಮುಂಭಾಗದಲ್ಲಿ ಇಟ್ಟಿದ್ದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಕಚೇರಿಯಲ್ಲಿ ಇರಲಿಲ್ಲ. ನಂತರ ಬಂದು ಅವರು ಅರ್ಜಿದಾರರಾದ ಜಯಣ್ಣ ಮತ್ತು ಕೋರ್ಟ್ ಅಮೀನರಾದ ರವೀಂದ್ರ ನಾಯಕರನ್ನು ಕರೆಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಇವರಿಗೆ ಚುನಾವಣೆ ಇರುವುದರಿಂದ 6 ತಿಂಗಳ ಗಡುವು ನೀಡಬೇಕೆಂದು ಕೇಳಿಕೊಂಡಿದ್ದಾರೆ. ಯಾವತ್ತು ಆರ್ಡರ್ ಆಯ್ತು? ಈಗ ತಹಸೀಲ್ದಾರ್ ಏನಂದ್ರು? ಅದೇ ಯಾವಾಗ ಅಂದ್ರೆ? ಇನ್ನು ಒಂದು 5-6 ತಿಂಗಳು ಮಾಡಿಕೊಡ್ತೀನಿ. ಎಷ್ಟು ಕೊಡ್ಬೇಕು ನಿಮಗೆ ಟೋಟಲ್? 90 ಲಕ್ಷ. ಊರು? ಸಾತನಗೆರೆ. ಸಾತನಗೆರೆ ಊರಿನವರಾದ ನಾವು ಕೆರೆಯ ಪಕ್ಕದ ನಮ್ಮ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡಿದ್ದೆವು. ಆದರೆ 2013ರಲ್ಲಿ ತಹಸೀಲ್ದಾರ್ ಆಗಿದ್ದ ಕೇಶವ ಮೂರ್ತಿ ಅವರು ಏಕಾಏಕಿ ಬಂದು ಮನೆಯನ್ನು ಕೆಡವಿದರು. ಈ ಸಂದರ್ಭದಲ್ಲಿ ನಮಗೆ ಯಾವುದೇ ನೋಟಿಸ್ ಕೊಟ್ಟಿರುವುದಿಲ್ಲ. ನಾವು ಎಷ್ಟೇ ಕೇಳಿಕೊಂಡರೂ ಅವರು ಕೇಳಲಿಲ್ಲ. ನಂತರ ನಾವು ಕೋರ್ಟ್ ಮೊರೆ ಹೋದೆವು. 2018ರಲ್ಲಿ ನಮ್ಮ ಪರವಾಗಿ ಕೋರ್ಟ್ ಆದೇಶ ಬಂದಿತ್ತು. ಆದರೂ ಇಲ್ಲಿಯವರೆಗೂ ಹಣ ಕೊಡದ ಕಾರಣ ಇಂದು ಅರಸೀಕೆರೆ ನ್ಯಾಯಾಲಯದಿಂದ ತಾಲೂಕು ಕಚೇರಿಯನ್ನು ಜಪ್ತಿ ಮಾಡಲು ಆದೇಶ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಚುನಾವಣೆ ನಂತರ ಕೊಡುವುದಾಗಿ ಹೇಳಿದರು. ಎಲ್ಲ ಕಂಪ್ಯೂಟರ್ ಖಾತೆ ಇತ್ತು, ಖಾತೆದಾರಾಗಿತ್ತು. ನಮ್ಮ ಲೈಸೆನ್ಸ್ ತಗೊಂಡು ಮನೆ ಕಟ್ಟಿದ್ವಿ. ಇವತ್ತು 10 ಲಕ್ಷದ ಮನೆ, ಅದನ್ನು ಅವರನ್ನು ಬೇಡಿಕೊಂಡು ಕೂಡ ಬಿಡಲಿಲ್ಲ. ನಮ್ಮ ಖಾತೆ ಇದೆ, ನಾವು ದಾಖಲೆ ಇದೆ, ಪರಿಶೀಲನೆ ಮಾಡಿದ್ರು ಕೂಡ ನಾವು ಸೇರ್ಬೇಕು ಅಂತ ಹೇಳಿ ಕೇಸ್. ಅದು ಕೂಡ ನಾನು ನಮಗೆ ನಮ್ಮ ಹೇಳು, ಅದು ಕೂಡ ಕಾನೂನು ಪ್ರಕಾರ ಅದೇನು ಮಾಡಲಿ, ಒಂದು ನ್ಯಾಯಾಲಯ ಇದೆ, ಅದ್ರ ಪ್ರಕಾರ ನಾವು ಹೋಗೋಣ ಅಂತ ಹೇಳಿ ಇವತ್ತು ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ. ಈಗ ಅರಸೀಕೆರೆ ಕೋರ್ಟನ್ನು ನಮಗೆ ಕೋರ್ಟ್ನ ದೈವಾಯಿತು, ಸೀದಾ ಹೈಕೋರ್ಟಿಗೆ ಹೋಗೋಕೆ ಪ್ರಯತ್ನ ಮಾಡಿದ್ರು, ಅವರೇ ಹೋಗಿ ಕೋರ್ಟ್ಗೆ ಹೋದರು ಕೂಡ ಅಲ್ಲಿ 2018ರಲ್ಲಿ ನಮಗೆ ಆದೇಶ ಆಗಿದೆ. 2018ರಲ್ಲಿ ಆಯ್ತು? 2018ರಲ್ಲಿ ಅಲ್ಲಿಂದ ತಳ್ಕೊಂಬಂದಿದ್ದೆ. ಕೋರ್ಟ್ ಹೇಳಿದ್ರೆ ಅವರು ಅಭಿ ಹೋಗ್ತಾ ಇದ್ದಾರೆ. ಹಾಗಾಗಿ ಈಗೇನು ತೀರ್ಮಾನ ಆಯಿತು? ಈಗ ಕೂಡ ಜಪ್ತಿಗೆ ಆದೇಶ ಆಗಿತ್ತು. ತಾಲೂಕು ಮೈಸು 30ಕ್ಕೆ ಅವರು ಎಲ್ಲ ಕೊಡಬೇಕು ಆಯಿತು ಕೋರ್ಟಿಗೆ. ಅದರ ಪ್ರಕಾರ ಅಂದರೂ ಕರ್ಕೊಂಡು ನಮ್ಮ ಜಪ್ತಿಗೆ ಎಲ್ಲ ಚೇಬರ್ನ ಕೃಷಿ ಎಲ್ಲ ಎಲ್ಲ ಮನೆ ಕೆಲಸ ತಹಸೀಲ್ದಾರ್ ಬಂದು ಜಪ್ತಿ ಮಾಡ್ಕೊಂಡು ನಾನು 2-3 ತಿಂಗಳಲ್ಲಿ ಪೊಲೀಸ್ ಹತ್ರ ಮಾತಾಡಿದೆ. ಯಾವುದೋ ಒಂದು ಮೂಮೆಂಟ್ ಅಂತ ಅಂತಿದ್ರೆ ನಾನು ಮಾಡಿಸ್ಕೊಡ್ತೀನಿ ಹೇಳಿದೆ. ದುಡ್ಡೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪೊಲೀಸ್ ಹತ್ರ ಮಾತಾಡ್ತೀನಿ ನಾನು. ಎಷ್ಟು ಅಮೌಂಟು? ಒಟ್ಟು ಈಗ 19 ಲಕ್ಷ. ಟಿವಿ ಅರಸೀಕೆರೆ. ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ, ಸೂರಿಲ್ಲದೆ ಸಂತ್ರಸ್ತರ ಗೋಳಾಟ ಎಂಬ ಶೀರ್ಷಿಕೆಯಡಿ ನಿನ್ನೆ ನಮ್ಮ ಅಮೋಕ್ ಟಿವಿ ಸುದ್ದಿ ಪ್ರಸಾರಗೊಂಡ ಬೆನ್ನಲ್ಲೇ ಸುದ್ದಿಗೆ ಸ್ಪಂದಿಸಿ ನೆರೆ ಸಂತ್ರಸ್ತರ ಕುಟುಂಬಗಳಿಗೆ ಭೇಟಿ ಮಾಡಿದ ಅಥಣಿ ಕಾಂಗ್ರೆಸ್ ಮುಖಂಡರು ಸಂತ್ರಸ್ತರ ಜೊತೆ ಸಮಾಲೋಚನೆ ನಡೆಸಿದರು.
ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದಲ್ಲಿ ವಾಸವಿರುವ ಪಿಕೆ ನಾಗನೂರು ನೆರೆ ಸಂತ್ರಸ್ತರನ್ನು ಭೇಟಿ ಮಾಡಿ ಮುಖಂಡ ಗಜಾನನ ಮಂಗಸೂಳಿ ಅವರು ಅವರಿಗೆ ಅಗತ್ಯ ಆಹಾರವಾದ ದಿನಸಿ ವಿತರಿಸಿ ನಿಮಗೆ ಶಾಶ್ವತವಾದ ನೆಲೆ ಸಿಗುವವರೆಗೂ ನಾವು ಹೋರಾಟ ಮಾಡುತ್ತೇವೆ, ನಿಮ್ಮ ಜೊತೆ ನಾನು ಯಾವತ್ತೂ ಇರುತ್ತೇನೆ, ಹೆದರಬೇಡಿ ಎಂದು ಅಭಯವಿತ್ತರು. ಈಗಾಗಲೇ ಇದರ ಬಗ್ಗೆ ನಾವು ಸಾಕಷ್ಟು ಸರ್ಕಾರದ ಮೇಲೆ ಒತ್ತಡ ತಂದಿದ್ದೀವಿ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಉಪಚುನಾವಣೆಯಲ್ಲಿ ದರೂರದಲ್ಲಿ ಅಥಣಿಯಲ್ಲಿ ದೊಡ್ಡ ಸಭೆಯಲ್ಲಿ ಒಂದು ವಾಗ್ದಾನವನ್ನು ಮಾಡಿದರು. ನಮಗೆ ನೀವು ಈ ಸಾರಿ ಮಹೇಶ್ ಕುಮಟಳ್ಳಿ ಅವ್ರಿಗೆ ಆಶೀರ್ವಾದ ಮಾಡಿದರೆ ಒಂದೇ ತಿಂಗಳಲ್ಲಿ ನಾನು ಇದೆಲ್ಲ ಸಮಸ್ಯೆ ಬಗೆಹರಿಸ್ತೀನಿ, ಪರಿಹಾರ ದೊರಕುವಂಗೆ ಮಾಡ್ತೀನಿ ಅಂತ ಏನು ಭಾಷಣ ಮಾಡಿ ಹೋದರು. ಆಮೇಲೆ ಯಡಿಯೂರಪ್ಪನೂ ಬರಲಿಲ್ಲ, ಆಮೇಲೆ ಇಲ್ಲಿ ಆರಿಸಿ ಬಂದಂಥ ಶಾಸಕರು ಬರಲಿಲ್ಲ. ಇವರ ಬದುಕು ಅತಂತ್ರ ಆಗಿದೆ. ಹೆಂಗೆ ಎಲ್ಲಿವರೆಗೂ ಅತಂತ್ರ ಆಗಿದೆ ಅಂದರೆ ಇಲ್ಲಿ ಅವ್ರಿಗೆ ಇರಲಿಕ್ಕೆ 18 ವರ್ಷದಿಂದ ಇಲ್ಲಿ ಇದ್ದಾರೆ. 18 ವರ್ಷದಿಂದ ಅವರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ, ಇಂಥ ಜಾಗ ಅದ ಅಲ್ಲಿ ನೀವು ಮನೆ ಕಟ್ಕೊಡ್ರಿ ಅಂತ ಹೇಳಿಲ್ಲ, ಯಾವುದೇ ಸಹಾಯ ಮಾಡ್ತಾ ಇಲ್ಲ. ಅನೇಕ ಜನರಿಗೆ ವೈದ್ಯಕೀಯ ಸಮಸ್ಯೆಗಳು ಬಂದವ, ಆಪರೇಷನ್ಗಳಾಗಿದ್ದಾವೆ. ಅನೇಕ ಜನರಿಗೆ ಇಲ್ಲಿಂದ ಆಸ್ಪತ್ರೆಗೆ ಹೋಗ್ಲಿಕ್ಕೂ ಆಗಿಲ್ಲ. ಇಷ್ಟಾದರೂ ಸಹಿತ ಸರ್ಕಾರದವರು ಇಲ್ಲಿಯ ಶಾಸಕರು ಇಲ್ಲಿ ಕನ್ನೆತ್ತಿಯೂ ಸಹಿತ ನೋಡಿಲ್ಲ. ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಮುಖಂಡ ಗಜಾನನ ಮಂಗಸೂಳಿ ಅವರು ಅಥಣಿ ಶಾಸಕ ಮಹೇಶ್ ಕುಮಟಹಳ್ಳಿ ನೆರೆ ಸಂತ್ರಸ್ತರ ವಿಚಾರದಲ್ಲಿ ತುಟಿ ಬಿಚ್ಚುತ್ತಿಲ್ಲ. ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಹುಟ್ಟೂರಿನ ನೆರೆ ಸಂತ್ರಸ್ತರಿಗೆ ಅನ್ಯಾಯವಾಗಿದೆ, ಈ ವಿಷಯ ಕುರಿತು ಕಳೆದ 4 ವರ್ಷದಿಂದ ನಾವು ನಿರಂತರ ಪ್ರತಿಭಟನೆ ಮಾಡುತ್ತಿದ್ದೇವೆ, ದಪ್ಪ ಚರ್ಮದ ಅಧಿಕಾರಿಗಳು ಜನಪ್ರತಿನಿಧಿಗಳು ಇವರ ಕಷ್ಟವನ್ನು ಆರಿಸುತ್ತಿಲ್ಲ. ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ನೆರೆ ಸಂತ್ರಸ್ತರ ಜೊತೆ ಸೇರಿ ನಮ್ಮ ಪಕ್ಷದಿಂದ ಉಗ್ರವಾಗಿ ಪ್ರತಿಭಟನೆ ಮಾಡುತ್ತೇವೆ ಎಂದರು. ಬೈಲಹೊಂಗಲ ಪಟ್ಟಣದ ಗಣಾಚಾರಿ ಕಲ್ಯಾಣ ಮಂಟಪದ ಪೃಥ್ವಿ ಉದ್ಯಾನವನದಲ್ಲಿ ಡಿಸೆಂಬರ್ 4ರಂದು ನಗೆ ಹಬ್ಬ ಕಾರ್ಯಕ್ರಮ ನಡೆಯಲಿದೆ ಎಂದು ಕಾಡ ಅಧ್ಯಕ್ಷ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ತಿಳಿಸಿದರು. ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅಭಿಮಾನಿ ಬಳಗದಿಂದ ಡಿಸೆಂಬರ್ 4ರಂದು ಸಂಜೆ 5:30ಕ್ಕೆ ಬೈಲಹೊಂಗಲ ಪಟ್ಟಣದ ಗಣಾಚಾರಿ ಕಲ್ಯಾಣ ಮಂಟಪದ ಪೃಥ್ವಿ ಉದ್ಯಾನವನದಲ್ಲಿ ಹಾಸ್ಯ ಕಲಾವಿದ ಪ್ರಾಣೇಶ್ ತಂಡದವರಿಂದ ನಗೆ ಹಬ್ಬ ಸಮಾರಂಭ ನಡೆಯಲಿದೆ. ಖಾಸಗಿ ದಿನಪತ್ರಿಕೆಯೊಂದರ ಸಂಯುಕ್ತಾಶ್ರಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಕೆ, ಸೂಕ್ತ ಡಿಜಿಟಲ್ ಕೈಪಿಡಿಯಾಗಿರುವ ಆನ್ಲೈನ್ ಪತ್ರಿಕೆಯ ತರಬೇತಿ ಕ್ಲಾಸ್ಗಳಿಗೆ ಚಾಲನೆ ನೀಡಲಾಗುವುದು. ಮುಖ್ಯ ಅತಿಥಿಗಳಾಗಿ ಕೃಷಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಖಾದರ್ ಅಲಿ ಅವರಿಂದ ಭಾರತದ ಸಿರಿಧಾನ್ಯಗಳ ಕುರಿತು ಉಪನ್ಯಾಸ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಡೆಕ್ಕನ್ ಹೆರಾಡ್ ಮತ್ತು ನಮ್ಮ ಎಲ್ಲ ಗೆಳೆಯರ ಬಳಗದಿಂದ 3 ಕಾರ್ಯಕ್ರಮಗಳು, ಒಂದು ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ ಮತ್ತು ಒಂದು ಮನೋರಂಜನೆ, 3 ಕಾರ್ಯಕ್ರಮ, ಒಂದು ಅಭೂತಪೂರ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಡ್ ವತಿಯಿಂದ ಮಾಸ್ಟರ್ ಮೈಂಡ್ ಅನ್ನುವಂಥ ಒಂದು ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮದೊಳಗೆ ನಮ್ಮ ಈ ಒಂದು ಬೈಲಹೊಂಗಲ ಮತಕ್ಷೇತ್ರದ 500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು, ಅದು ಡಿಗ್ರಿ ಇದ್ದಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವ್ರು ಯಾವ ರೀತಿ ತರಬೇತಿ ತೊಗೋಬೇಕು ಅನ್ನುವಂಥದ್ದು ಆನ್ಲೈನ್ ಕ್ಲಾಸನ್ನು ತೊಗೊಳ್ಳುವಂಥದ್ದು. 500 ಜನ ಈಗಾಗಲೇ ಆನ್ಲೈನಲ್ಲಿ ಈಗಾಗಲೇ ಒಂದು ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಈಗಾಗಲೇ ಅವರೆಲ್ಲರೂ. ಅವ್ರು ಅದಕ್ಕಿಂತ ಇನ್ನೂ ಹೆಚ್ಚಿನ ಜನರು ಬಂದರೂ ಅವ್ರಿಗೆ ಒಂದು ಅವಕಾಶ ಒದಗಿಸಿಕೊಡುವಂಥ ಕೆಲಸವನ್ನು ಇವತ್ತು ಪ್ರಜಾವಾಣಿ ಅಧಿಕಾರಿಗಳು ಮತ್ತು ನಾವೆಲ್ಲರಿಗೂ ಸಂಯುಕ್ತ ಆಶ್ರಯದಲ್ಲಿ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಮ್ಮ ಡಾಕ್ಟರ್ ಖಾದರ್ ಅಲಿ ಅನ್ನುವಂಥ ಕೃಷಿ ರತ್ನ ಪುರಸ್ಕೃತ ಭಾರತ ದೇಶದ ಒಂದು ಸಿರಿಧಾನ್ಯದ ಬಗ್ಗೆ ಒಂದು ಸಾಕಷ್ಟು ವಿಚಾರಗಳನ್ನು ತಿಳಿಸುವಂಥ ವ್ಯಕ್ತಿ, ತಮಗೆಲ್ಲ ಗೊತ್ತಿದ್ದಂಥದ್ದು. ಅವ್ರನ್ನ ಕರೆಸಿ ಆರೋಗ್ಯದ ಬಗ್ಗೆ ನಮ್ಮ ಜನರಿಗೆ ಒಂದು ಅಂದರೆ ಹೇಳಿಸುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಮಾಡುತ್ತಿದ್ದೀವಿ. ನಮ್ಮ ಬೈಲಹೊಂಗಲದೊಳಗೆ ಇವತ್ತು ಸಾವಯವದ ಬಗ್ಗೆನೂ ಅನೇಕ ಸಂತಿಗಳು ಮಾಡಿದ್ದಾರೆ. ಸಾವಯವ ಬೆಳೆಯುವಂಥ ಸಾಕಷ್ಟು ಜನ ರೈತರು ಇದ್ದಾರೆ ಇಲ್ಲಿ ನಮ್ಮ ಜೂಡಿಕ್ ಪಾರ್ಟಿ ಕೂತಾರೆ ನಮ್ಮ ಬರ್ತಾರವರು. ಅನೇಕ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ತನ್ನದೇ ಆದ ಕೊಡುಗೆಯನ್ನ ನೀಡಿದ ಹಿರಿಯ ರಾಜಕಾರಣಿ ಜಾಲಪ್ಪ ಅವರ 3ನೇ ತಲೆಮಾರಿನ ಕುಡಿ ವಿನಯ್ ಶ್ಯಾಮ್ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಬೇಕೆಂದು ಎಲ್ಲ ತಯಾರಿಗಳನ್ನ ನಡೆಸಿಕೊಂಡಿರುವ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ಕೈಗೊಂಡಿರುವ ಹಳ್ಳಿ ಕಡೆ ನನ್ನ ನಡೆ ಕಾರ್ಯಕ್ರಮ ಕ್ಷೇತ್ರದ ಪೋಷಟ್ಟಹಳ್ಳಿ ಪಂಚಾಯಿತಿ ದೊಡ್ಡಗಾನಹಳ್ಳಿಯ ಮನೆ ಮನೆಗೆ ಭೇಟಿ ನೀಡಿದರು.
ಕಾಂಗ್ರೆಸ್ ಪಕ್ಷದಿಂದಲೇ ಶಾಸಕರಾಗುವ ಹಂಬಲ ವ್ಯಕ್ತಪಡಿಸಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವ ಕಾಂಗ್ರೆಸ್ ಪಕ್ಷದ ಹಿರಿಯ ರಾಜಕಾರಣಿ ಜಾಲಪ್ಪನವರ ಮೊಮ್ಮಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗುವ ಕನಸು ಕಂಡಿರುವ ವಿನಯ್ ಶ್ಯಾಮ್ ಹಳ್ಳಿ ಕಡೆ ನನ್ನ ನಡೆ ಕಾರ್ಯಕ್ರಮ ಕಳೆದ 3 ತಿಂಗಳಿನಿಂದ ನಡೆಸುತ್ತಾ ಬಂದಿದ್ದಾರೆ. ನನಗೊಂದು ಬಾರಿ ಅವಕಾಶ ಕೊಡಿ, ನಿಮ್ಮ ಕಷ್ಟಗಳನ್ನು ಶಾಶ್ವತವಾಗಿ ದೂರ ಮಾಡುತ್ತೇನೆ. ನಮ್ಮ ತಾತ ಅಪ್ಪ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ನಡೆಸುತ್ತಿದ್ರು. ಅವರ ನೆನಪಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣ ಮಾಡಿ ಕ್ಯಾನ್ಸರ್ ಪೀಡಿತರಿಗೆ ಉಚಿತ ಸೇವೆ ನೀಡುವ ಉದ್ದೇಶ ಇದೆ. ನಾನು ಶಾಸಕನಾಗಲಿ ಬಿಡಲಿ ಆ ಕೆಲಸವಂತೂ ಮಾಡಿಯೇ ತೀರುತ್ತೇನೆ ಎಂದರು. ಗ್ರಾಮ ಪಂಚಾಯತಿಯಲ್ಲಿ ದೊಡ್ಡೆಗಾನಹಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಮಧ್ಯಕ್ಕೆ ಕಂಡು ವಯಸ್ಸಾದವರು ಎಲ್ಲ ಯುವಕರು ಹಿರಿಯರು ಮುಖಂಡರು ಸದಸ್ಯರು ಎಲ್ಲ ಸೇರಿಕೊಂಡು ಇವತ್ತು ನಮ್ಮನ್ನು ಬರಮಾಡಿಕೊಂಡು ಪ್ರೀತಿಯಿಂದ ಊರನ್ನೆಲ್ಲ ತೋರಿಸಿ ಈ ನಡುವೆ ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ. ಈ ಪ್ರೀತಿ ವಿಶ್ವಾಸ ಇನ್ನೂ ಹೆಚ್ಚಾಗಿ ಬೆಳೀತಾ ಇದೆ ಬಿಟ್ಟರೆ ನಮ್ಗೆ ಅದು ಸಂತೋಷನೇ. ಸೊ ನಾವೇನೋ ಒಂದು ರೀತಿಯಲ್ಲಿ ನಮ್ದು ಏನೋ ಒಂದು ಋಣ ಇದೆ ಈ ಊರಿಗೋಸ್ಕರ, ಈ ಊರಿಗೋಸ್ಕರ ಏನನ್ನು ಮಾಡಬೇಕು ಅನ್ನೋ ಛಲನೂ ಇದೆ. ಓಡಾಡ್ತಾ ಇದ್ದೀವಿ, ಮಾಡಿ ತೋರಿಸ್ತೀವಿ ಅಂತಲೂ ಭರವಸೆ ಕೊಟ್ಟಿದ್ದೀವಿ. ಇನ್ನು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಪ್ರಕಾಶ್, ಬಾಬಾಜಾನ್, ಸಂತೋಷ್ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಚಿಕ್ಕಬಳ್ಳಾಪುರ ನಗರಸಭೆ ಸದಸ್ಯರು ಹಾಜರಿದ್ದರು. ಎನ್ ಸತೀಶ್ ಅಮುಕ್, ಟಿವಿ ಚಿಕ್ಕಬಳ್ಳಾಪುರ. ಕರ್ತವ್ಯ ನಿರ್ವಹಿಸುತ್ತಿರುವಾಗಲೇ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸುರೇಶ್ ಎಂಬುವರು ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಕೋಲಾರದ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಹೆಡ್ ಕಾನ್ಸ್ಟೇಬಲ್ ಸುರೇಶ್ ಎಂದಿನಂತೆ ರಾತ್ರಿ ಪಾಳೆಯ ಕೆಲಸಕ್ಕೆ ಠಾಣೆಗೆ ತೆರಳಿದ್ದರು. ಈ ವೇಳೆ ಕರ್ತವ್ಯ ನಿರ್ವಹಿಸುತ್ತಿರುವಾಗಲೇ ಎದೆ ನೋವು ಕಾಣಿಸಿಕೊಂಡು ಬೆಳಗಿನ ಜಾವ ತೀವ್ರ ಹೃದಯಾಘಾತದಿಂದ ಪೊಲೀಸ್ ಠಾಣೆಯಲ್ಲಿ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಸಹೋದ್ಯೋಗಿಗಳು ಸಂತಾಪ ಸೂಚಿಸಿದರು. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಪಟು ರಾಜೇಶ್ವರಿ ಗಾಯಕ್ವಾಡ್ ಅವರು ವಿಜಯಪುರ ನಗರದ ಸೊಲ್ಲಾಪುರ ರಸ್ತೆಯಲ್ಲಿರುವ ಉಮತಿ ಸೂಪರ್ ಮಾರ್ಕೆಟ್ನಲ್ಲಿ ಅವಾಂತರ ಮಾಡಿಕೊಂಡಿದ್ದಾರೆ. ಕಾಸ್ಮೆಟಿಕ್ ವಸ್ತುಗಳ ಪರಿಶೀಲನೆ ವೇಳೆ ಸೂಪರ್ ಮಾರ್ಕೆಟ್ ಸಿಬ್ಬಂದಿಗೂ ರಾಜೇಶ್ವರಿ ಗಾಯಕ್ವಾಡ್ ಅವರಿಗೂ ವಾಗ್ವಾದ ನಡೆದಿದೆ. ಬಳಿಕ 8-10 ಜನರನ್ನು ಕರೆಯಿಸಿ ಅಂಗಡಿ ಮಾಲೀಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೂಪರ್ ಮಾರ್ಕೆಟ್ ಮಾಲೀಕ ಮಲ್ಲಿಕಾರ್ಜುನ್ ಉಮದಿ ಹಾಗೂ ಅವರ ಪುತ್ರ ಪ್ರಶಾಂತ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಣತಿ ದೂರದಲ್ಲಿ ನಿಂತು ರಾಜೇಶ್ವರಿ ಗಾಯಕ್ವಾಡ್ ಹಲ್ಲೆ ಮಾಡಿದ್ದಾರೆ ಎಂದು ಉಮದಿ ಸೂಪರ್ ಮಾರ್ಕೆಟ್ ಮಾಲೀಕ ಮಲ್ಲಿಕಾರ್ಜುನ್ ಆರೋಪ ಮಾಡಿದ್ದಾರೆ. ಬುಧವಾರ ಸಂಜೆ ಈ ಘಟನೆ ನಡೆದಿದ್ದು ಘಟನೆಯನ್ನು ರಾಜೇಶ್ವರಿ ಗಾಯಕ್ವಾಡ್ ಅಲ್ಲಗಳೆದಿದ್ದಾರೆ. ಉಮದಿ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದು ನಿಜ, ಆದರೆ ಯಾವುದೇ ರೀತಿಯ ಗಲಾಟೆ ನಡೆದಿಲ್ಲ ಎಂದು ಸಮಜಾಯಿಸಿ ನೀಡಿದ್ದಾರೆ. ಆದರ್ಶನಗರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಓಪನ್ ಮಾಡಿ ನೋಡಕ್ ಅಲೋ ಇಲ್ರಿ, ಹಿಂಗ್ ಓಪನ್ ಮಾಡಿ ಹಿಂಗ್ ಸ್ಮೆಲ್ ತೊಗೊಳಕ್ ನೀವೇನಂದ್ರೆ ಮೇಡಮ್ ಅವರು ಅಷ್ಟಕ್ಕೆ ಏನಂದ್ರು ಮತ್ತೆ ಜಗಳ ಆಗ್ತದೆ
ನಾವು ಎಲ್ಲ ಕಸ್ಟಮರ್ ಧ್ಯಾನ ಇರ್ತೀವಿ ಅಂತ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.